ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬದ ಬಗ್ಗೆ ಜಮೀರ್ ಹೇಳಿದ ಮಾತು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಜಮೀರ್ ವಿರುದ್ಧ ಮೊದಲ ಬಾರಿಗೆ ಮೌನ ಮುರಿದಿರೋ ಎಚ್ ಡಿ ಕೆ ಸಚಿವ ಜಮೀರ್ ವಿರುದ್ಧ ಕೆಂಡ ಕಾರಿದ್ದಾರೆ. ಮುಸ್ಲಿಮರು ಪಂಚರಂಗಡಿ ಗುಜರಿ ಅಂಗಡಿಯಲ್ಲಿ ದುಡಿದು ದೇವೇಗೌಡರನ್ನ ಕೊಂಡ್ಕೊಳ್ತಾರ? ಜಮೀರ್ಗೆ ದುಡ್ಡಿನ ಮದ ಬಂದಿದೆ. ನಿಯತ್ತಾಗಿ ಬಸ್ ಓಡಿಸಿ ಬಂದ ದುಡ್ಡ ಅದು. ಇದನ್ನೆಲ್ಲ ಮುಂದಿನ ದಿನದಲ್ಲಿ ಮಾತನಾಡ್ತೇನೆ. ಕುಮಾರಸ್ವಾಮಿದು ಜೆಡಿಎಸ್ದು ಕಥೆಯೇ ಮುಗೀತು ಅಂದ್ಕೊಂಡಿದ್ರು. ಈಗ ಮತ್ತೆ ನಿಮಗೆ ಶಕ್ತಿ ಬಂದಿದೆ, ಅದನ್ನ ತಡೆದುಕೊಳ್ಳಲು ಆಗದೆ ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಜಮೀರ್ ವಿರುದ್ಧ ಎಚ್ ಡಿ ಕೆ ವಾಗ್ದಾಳಿ ನಡೆಸಿದ್ದಾರೆ. ದೇವೇಗೌಡರು ಕಾಂದನ್ನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾಮಟ್ಟಿ ಬೆಳೆದಿರ್ಬೋದು. ಲೆಕ್ಕಾಗಿ ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡಿದ್ರ ದೇವೇಗೌಡರು ಕಾಂದನ್ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿ ಅವರು ಏನೆಲ್ಲ ಚಂದ ಎದ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪರಿ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದನ್ ಕೊಂಡ್ಕೊತಾರ. ಆಮೇಲೆ ಯಾರಾದರೂ ಈ ಥರ ಮಾಡೋಕ್ಕೆ ಸಾಧ್ಯವ? ಆ ಮಟ್ಟಿಗೆ ನಾನು ಕುಳ್ಳ ಅಂದ್ಬಿಟ್ಟಂತೆ ಅವ್ರು ಕರಿಯೋಣ ಅಂದ್ಬಿಟ್ರಂತೆ. ಎಲ್ಲಾದರೂ ಉಂಟಾ ಇದು? ಈ ಪದಗಳು ಮಾಡಿದ ತಪ್ಪು ಆ ದುರಹಂಕಾರದಲ್ಲಿ ಹೊಟ್ಟೆಯವರಿಗೆ ಅದು ಒಬ್ರಿಗೆ ಏನಿದೆ ಗೊತ್ತಿದೆ ನನಗೆ. ಕುಮಾರಸ್ವಾಮಿ ಮುಗಿದೋದ ಅಂತ ತಿಳ್ಕೊಂಡಿದ್ರು. ರಾಜಕಾರಣ ಮುಗಿತು ಜನತಾ ಹೇಳೋದು ಕುಮಾರಸ್ವಾಮಿದು ಅಂತ ಹೇಳಿ ಯಾವಾಗ ಕುಮಾರಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಮೇಲೆ ಬರ್ತಿದ್ದೇನೆ ಅಂತಕ್ಕಂಥದ್ದು ಶುರುವಾಯಿತು. ಇವರು ಯಾರಿಗೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ದೇವೇಗೌಡರು ಕಾಂದನ್ನೇ ಕೊಂಡು ಇನ್ನು ಜಮೀರ್ ಬಳಿಕ ಮಾಗಡಿ ಶಾಸಕ ಬಾಲಕೃಷ್ಣ, ಸಚಿವ ಚಲುವರಾಯಸ್ವಾಮಿ ಹಾಗೂ ಶಾಸಕ ಬಂಡಿ ಸಿದ್ದೇಗೌಡ ವಿಚಾರವಾಗಿಯೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ರು. ಆ ನಾಲ್ವರ ಜೊತೆ ಇದ್ದದ್ದು ನನಗೆ ಅತ್ಯಂತ ಕರಾಳ ದಿನಗಳು ಅಂತ ಹೇಳಿದ್ದಾರೆ. ಜಮೀರ್ ಕೆಸರು ಅಂತ ಈಗ ದೂರ ಇಟ್ಟಿದ್ದೇನೆ, ಕೆಸರುಗಳ ಬಗ್ಗೆ ಪದೇ ಪದೇ ಯಾಕೆ ಮಾತನಾಡಿಸ್ತೀರಾ? ನಿಮ್ಗೆ ಮೋಸ ಮಾಡಿದ ದಿನ ನಾನು ಏನಾಗ್ತೀನಿ ಅಂತ 100 ಬಾರಿ ಜಮೀರ್ ಹೇಳಿದ್ದಾರೆ. ಆ ಪದ ಯಾವುದು ಅನ್ನೋದನ್ನ ನನ್ನ ಬಾಯಿಯಿಂದ ಹೇಳಿಸ್ಬೇಡಿ, ಅದು ಅತ್ಯಂತ ಕೆಟ್ಟ ಪದ. ನನಗೆ ಅದನ್ನು ಸಾರ್ವಜನಿಕವಾಗಿ ಬಳಸೋಕ್ಕಾಗ್ತಿಲ್ಲ. ಮೆಕ್ಕ ಹೋಗ್ತಾರಲ್ವಾ, ಅಲ್ಲಿ ಆ ಪದವನ್ನು ಅವರು ಜ್ಞಾಪಿಸಿಕೊಳ್ಳಿ. ಈಗ ದುಡ್ಡಿನ ಮದದಲ್ಲಿ ಅವರು ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ? ಈಗ ಕೆಸರು ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ, ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥವ್ರು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ, ಅದು ಹೋಗಲಿ. ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥದ್ದು ಜನ ಮಾಡೋಕ್ಕೆ ಸಾಧ್ಯವ? ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ, ನಾನು ಹೇಳಬಾರ್ದು ಸಾರ್ವಜನಿಕವಾಗಿ. ನನಗೆ ಮೋಸ ಮಾಡಿದ ದಿವಸ ಯಾವುದು ಆ ಪದ ಬೇಡ ನನ್ನಿಂದ ಹೇಳಿಸ್ತೀನಿ. ನೀವು ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಕೊಳ್ಳೋಕೆ ಕೇಳಿ. ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಳಿಗೆ ಹೇಳಿದಿಲ್ಲ 1000 ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ. ಕೆಸರು ಎಂದಿದ್ದ ಎಚ್ ಡಿ ಕೆ ಹೇಳಿಕೆ ವಿರುದ್ಧ ಶಾಸಕ ಬಾಲಕೃಷ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಈ ಹಿಂದೆ ನನ್ನ ಮುಖ್ಯಮಂತ್ರಿ ಮಾಡಿದವರು ಚಲುವರಾಯಸ್ವಾಮಿ, ಪುಟ್ಟಣ್ಣ, ಜಮೀರ್ ಅಂತ ಇದೇ ಕುಮಾರಣ್ಣ ಹೇಳಿದ್ರು. ಆಗ ನಾವು ಕೊಚ್ಚೆ ಆಗಿರ್ಲಿಲ್ವಾ? ಈಗ ಕೊಚ್ಚೆ ಆಗಿದ್ವಾ? ನಮ್ಮನ್ನ ತಬ್ಕೊಂಡ ಮೇಲೆ ನಾವು ಕೊಚ್ಚೆ, ಅವರು ಕೊಚ್ಚೆ. ಕುಮಾರಸ್ವಾಮಿಯಿಂದ ಒಕ್ಕಲಿಗ ಸಮಾಜಕ್ಕೆ ಏನೂ ಆಗಿಲ್ಲ. ತಿಮಿಂಗಲದ ರೀತಿ ಕುಮಾರಣ್ಣ ನಮ್ಮನ್ನೆಲ್ಲ ನುಂಗಿ ಹಾಕಿದ್ರು ಅಂತ ಕಿಡಿಕಾರಿದ್ದಾರೆ. ಅವ್ರ ಹತ್ರ ಇದ್ದಾಗ ಪನ್ನೀರ್ ಆಗಿದ್ದು, ಈಗ ಆಚೆ ಕಡೆ ಬಂದ್ಮೇಲೆ ಕೊಚ್ಚೆ ಅಂತ ಅಂತವ್ರೆ. ಇಲ್ಲಿ ಅವ್ರಿಗೆ ಭಗವಂತ ದೇವ್ರು ಒಳ್ಳೇದು ಮಾಡಲಿ. ಇಷ್ಟು ದಿವಸ ಕೊಚ್ಚೆ ಜೊತೆ ಹೆಂಗೆ ಅವರು ಜೀವನ ಮಾಡಿದ್ರು, ವಾಸ ಮಾಡಿದ್ರು ಅಂತೇಳಿ ಅವರೇ ಆತ್ಮಾವಲೋಕನ ಮಾಡಿಕೊಳ್ಳಿ. ವಿಧಾನಸೌಧದಲ್ಲಿ ಇದೇ ಕೊಚ್ಚೆಗಳೇ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣಕರ್ತರು ಅಂತೇಳಿ ಯಡಿಯೂರಪ್ಪನವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಹೇಳಿರ್ತಕ್ಕಂಥ ಉದಾಹರಣೆಯನ್ನು ರಿವೀಲ್ ಮಾಡಬೇಕು ನೀವು. ಕರಿಯ ಕುಮಾರಸ್ವಾಮಿ ಎಂಬ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಹಿಂದೆ ಕುಮಾರಸ್ವಾಮಿಯವರ ಕೈವಾಡ ಇದೆ ಅಂತ ಶಾಸಕ ರಮೇಶ ಬಂಡಿ ಸಿದ್ದೇಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಉಪಚುನಾವಣೆಗಳಲ್ಲಿ 3 ಕ್ಷೇತ್ರವನ್ನು ನಾವೇ ಗೆದ್ದೇ ಗೆಲ್ತೀವಿ, ಯೋಗೇಶ್ವರ್ ಅವರನ್ನ ಎದುರಿಸುವ ಶಕ್ತಿ ಯಾರಿಗೂ ಇಲ್ಲ. ಈ ಸಂದರ್ಭ ಜಮೀರ್ ಆ ಮಾತು ಆಡಬಾರ್ದಿತ್ತು. ಎಚ್ ಡಿ ಕೆ ಜಮೀರ್ ಗಳಸ್ತ್ರ ಗಂಟಸ್ಥ ಇದ್ದಂಗೆ. ಜಮೀರ್ ಹೇಳಿಕೆ ಹಿಂದೆ ಕುಮಾರಸ್ವಾಮಿನೇ ಇರಬೇಕು ಅಂತ ಅನಿಸ್ತಿದೆ. ಕುಮಾರಣ್ಣ ಜಮೀರ್ ಇಬ್ಬರು ಚೆನ್ನಾಗಿದ್ದಾರೆ, ಅದಕ್ಕಾಗಿ ಜಮೀರಿಂದ ಆ ಮಾತನ್ನ ಹೇಳಿಸಿರಬಹುದು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಆ ಮಾತಾಡಬಾರ್ದಾಯ್ತು ಅಂದ್ಬಿಟ್ರೆ ಅವರವರು ಗಳಸೆ ಗಂಟೆಸರು, ಇದರಿಂದ ಕುಮಾರಣ್ಣನ ಇರಬೇಕು ಅಂತ ನನ್ನ ಅಭಿಪ್ರಾಯ. ಕುಮಾರಣ್ಣ ಜಮೀರನ್ನು ಚೆನ್ನಾಗವ್ರೆ, ಅವ್ರನ್ನ ಕೇಳ್ಬಿಡಿ. ಅಲ್ಲ, ಯಾರು ಹೇಳ್ಸಿದ್ರೆ ಕುಮಾರಸ್ವಾಮಿ ಅವರಿಬ್ರು ಕೇಳಿದ್ರೆ ಹೇಳ್ಬಿಡ್ತಾರೆ. ಅಂದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಬೇಕು ಅಂತ ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಹೇಳ್ಸಿದ್ದಾರೆ, ಯಾರು ಹೇಳ್ಸೋರ ಅಂತ ಗೊತ್ತಿಲ್ಲ, ಹೇಳ್ಸಿರ್ಬೋದು. ಎಚ್ ಡಿ ಕುಮಾರಸ್ವಾಮಿ ಹಾಗೂ ಜಮೀರ್ ನಡುವಿನ ಮಾತಿನ ಜಟಾಪಟಿ ಬಗ್ಗೆ ಕೊಪ್ಪಳ ನಗರದಲ್ಲಿ ಸಚಿವ ಶಿವರಾಜ ತಂಗಡಗಿ ಮಾತನಾಡಿದ್ದಾರೆ. ಅವರಿಬ್ಬರು ಗೆಳೆಯರು, ಗೆಳೆತನದಲ್ಲಿ ಹೆಚ್ಚು ಕಡಿಮೆ ಮಾತನಾಡ್ತಾರೆ, ಇದರಲ್ಲಿ ಮಾತನಾಡೋದೇನೂ ಇಲ್ಲ ಅಂತ ಹೇಳಿದರು. ಏನಿಲ್ಲ, ಅವರವ್ರ ಗೆಳೆಯರಿಬ್ಬರು
ಗೆಳೆತನದೊಳಗೆ ಮಾತಾಡೋ ಹೊತ್ತನೇ ಹೆಚ್ಚು ಕಡಿಮೆ ಆಗ್ತಾವೆ, ಅದು ಸಹಜ. ಇದು ಗೆಳೆತನಕ್ಕೂ ನಾವು ಮಾತಾಡೋದು ತಪ್ಪಾಗುತ್ತೆ, ಅವ್ರ ವೈಯಕ್ತಿಕ ವಿಚಾರ ಏನಿಲ್ಲ. ಅವರವ್ರ ಗೆಳೆಯರಿಬ್ಬರು ಗೆಳೆತನದೊಳಗೆ ಮಾತಾಡೋ ಹೊತ್ತನೇ ಹೆಚ್ಚು ಕಡಿಮೆ ಆಗ್ತಾವೆ, ಅದು ಸಹಜ. ಇದು ಗೆಳೆತನಕ್ಕೂ ನಾವು ಮಾತಾಡೋದು ತಪ್ಪಾಗುತ್ತೆ, ಅವ್ರ ವೈಯಕ್ತಿಕ. ಈಗ ರಾಜಕೀಯ ವಲಯದಲ್ಲಿ ಏನಾಗ್ತದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೋಲಿನ ಭೀತಿ ಬಗ್ಗೆ ಮಾತನಾಡಿದ ಸಿಪಿ ಯೋಗೇಶ್ವರ್ ವಿಚಾರವಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಡಿಕೆ ಸುರೇಶ್, ಯೋಗೇಶ್ವರ್ ಸೋಲೊಪ್ಪಿದ್ದಾರೆ ಅನ್ನೋದು ಸರಿಯಲ್ಲ, ತಂತ್ರಗಾರಿಕೆ ಬಹಳ ಮುಖ್ಯ, ನಮಗೆ ಆತ್ಮವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರು ಬೆಟ್ಟಿಂಗ್ ಕಟ್ಟಿಕೊಳ್ತಾರೆ, ಸ್ವಲ್ಪ ಅಳೆದು ತೂಗಿ ನೋಡೋಣ ಅಂತ ಹೇಳಿರಬಹುದು. ಚನ್ನಪಟ್ಟಣ ಫಲಿತಾಂಶ ಕಾಂಗ್ರೆಸ್ ಪರವಾಗಿರುತ್ತೆ ಅಂತ ಹೇಳಿದ್ದಾರೆ. ಅವರ ಹೇಳಿಕೆ ಏನು ಕೊಟ್ಟಿದ್ದಾರೆ ಫಲಿತಾಂಶ ಅವ್ರ ಪರವಾಗಿರ್ತದೆ ಅನ್ನೋದನ್ನು ಹೇಳಿದ್ದಾರೆ. ಬೇರೆಯವರು ಇದು ಸೋಲೊಪ್ಪಿದ್ದಾರೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಚುನಾವಣೆಯಲ್ಲಿ ತಂತ್ರಗಾರಿಕೆ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಸೊ ಇವತ್ತು ಚುನಾವಣೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಬಹಳ ಆತ್ಮವಿಶ್ವಾಸದಿಂದ ಇದ್ದಾರೆ. ಸೊ ಹಾಗಾಗಿ ಯೋಗೇಶ್ವರರವರು ಯಾವ ಆಯಾಮವನ್ನು ಇಟ್ಕೊಂಡು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಚನ್ನಪಟ್ಟಣದಲ್ಲಿ ಸೋಲಿನ ಬಗ್ಗೆ ಮಾತನಾಡಿದ್ದ ಯೋಗೇಶ್ವರ್ ಹಿಂದೆ ಬೆಟ್ಟಿಂಗ್ ಲೆಕ್ಕಾಚಾರ ಇದೆಯಾ ಎಂಬ ಚರ್ಚೆ ಶುರುವಾಗಿದೆ. ಬೆಟ್ಟಿಂಗ್ ಹೆಚ್ಚಾಗಲಿ ಅಂತ ಯೋಗೇಶ್ವರ್ ಈ ರೀತಿ ಮಾತನಾಡಿದ್ರ ಎಂಬ ತೆರೆಮರೆಯ ಚರ್ಚೆಗಳು ಶುರುವಾಗಿದೆ. ಕಳೆದ ಬಾರಿಯೂ ಕೂಡ ಇದೇ ರೀತಿಯ ತಂತ್ರವನ್ನ ಯೋಗೇಶ್ವರ್ ಅನುಸರಿಸಿದ್ರು, ಸದ್ಯ ಈಗಲೂ ಕೂಡ ಅದೇ ತಂತ್ರವನ್ನ ರೂಪಿಸಿದ್ದಾರಾ ಎಂಬ ಚರ್ಚೆ ಶುರುವಾಗಿದೆ. ಸಿಪಿ ಯೋಗೇಶ್ವರ್ ಹೇಳಿಕೆ ಬೆನ್ನಲ್ಲೇ ಕಾರ್ಯಕರ್ತರಲ್ಲೂ ಸೋಲಿನ ಭೀತಿ ಶುರುವಾಗಿದೆ. ಜಮೀರ್ ಅಹಮದ್ರನ್ನ ಪ್ರಚಾರಕ್ಕೆ ಕರೆಸಬಾರ್ದಿತ್ತು ಎಂಬ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮೀರ್ ಹಾಗೂ HDK ಒಟ್ಟಿಗೆ ಇರುವ ಹಳೆಯ ಫೋಟೋವೊಂದನ್ನ ಹಂಚಿಕೊಂಡಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಖಿಲ್ ನನ್ನ ಮಗನಿದ್ದಂತೆ ಎಂದಾಗಲೇ ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕಿತ್ತು. ಅಷ್ಟೇ ಅಲ್ಲದೆ ಜಮೀರ್ನ ಪ್ರಚಾರಕ್ಕೆ ಕರೆಸಿ ತಪ್ಪು ಮಾಡಿದ್ರು ಅಂತ ಕಾರ್ಯಕರ್ತರು ಸಚಿವ ಜಮೀರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೋಲಿನ ಭೀತಿ ಕುರಿತು CPY ಹೇಳಿಕೆಗೆ ಶಾಸಕ ST ಸೋಮಶೇಖರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡುವಂತಹ ಅವರು, CPY ಒಬ್ಬ ಮಹಾನ್ ಕಲಾಕಾರ, ಕಲಾ ಪುರುಷ, ಯೋಗ ಪುರುಷ, ಚುನಾವಣೆ ಆದ್ಮೇಲೆ ಯಾಕೆ ಹೀಗೆ ಮಾತನಾಡ್ತಿದ್ದಾರೆ? ಇದರಲ್ಲೇನೋ ಟ್ರಿಕ್ಸ್ ಇರಬೇಕು, ವಾಸ್ತವಾಂಶ ಹೇಳಿದಂತೆ ಕಾಣ್ತಿದೆ. ಯಾಕೆ ಹೇಳಿದ್ರೋ ಗೊತ್ತಿಲ್ಲ. CPY 100% ಸೋಲುವ ಪ್ರಶ್ನೆಯೇ ಇಲ್ಲ. 23ರಂದು ಎಲ್ಲವೂ ಗೊತ್ತಾಗಲಿದೆ ಅಂತ ಸೋಮಶೇಖರ್ ಹೇಳಿದ್ರು. ಸಿಪಿ ಯೋಗೇಶ್ ಒಬ್ಬ ಕಲಾಕಾರ ಅಲ್ವಾ? ಕಲಾಕಾರ, ಕಲಾ ಪುರುಷ, ಯೋಗ ಪುರುಷ. ಚುನಾವಣೆ ಆಗೋದ್ಮೇಲೆ ಯಾತಕ್ಕೆ ಹಿಂಗೆ ಮಾತಾಡ್ತೀವಿ? ಅದರಲ್ಲಿ ಏನೋ ಟ್ರಿಕ್ಸ್ ಇರಬೇಕು. ನಾನು ಅವ್ರನ್ನ